विश्वज्ञान संविधान शिल्पी डॉक्टर बाबा साहेब अंबेडकर पादकमलगळिगे स्मरिसुत्ता इवत्तु नम्म जगूर्गी तालूकिनल्लि प्रतिभटने हम्मिकोंडिद्दीवि रायचूर जिले न्यायाधीशरादंत मल्लिकार्जुन गौड अवरु बाबा साहेबर फोटोवन्नु नावु गणराज्य दिनाचरणे एंदु इडल्ल अंत हेळि अवरु फोटोवन्नु तेगेदु गांधी फोटो इट्टु अवरु ध्वजारोहण माडुत्तारे बंधुगळे इवत्तु नावु तिळ्कोळ्ळबेकागिदे ಇವತ್ತು ಅವರು ಉಪ ನ್ಯಾಯಾಧೀಶರು ಈ ರೀತಿ ಎಲ್ಲ ಇವರೆಲ್ಲ ಶೇಕಡಾವಾರು ನಡೀತಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದೇ ಜಾತಿ ಅದೇ ಕಮ್ಯುನಿಟಿ ಅದೇ ಮಾನವಾಧಿ ವ್ಯವಸ್ಥೆ ಇರುವಂತ ಬೀಜಗಳು ಮತ್ತು ಅದೇ ಕ್ರಿಮಿಗಳು ಆ ವ್ಯವಸ್ಥೆಯಲ್ಲಿ ಕುಂತ್ಕೊಂಡಿದ್ದಾರೆ ಬಂದ್ರೆ ಆ ವ್ಯವಸ್ಥೆಯನ್ನು ನಾವು ಎಲ್ಲರೂ ಇವತ್ತು ಮಲ್ಲಿಕಾರ್ಜುನ ಅಂತ ಒಂದು ಕ್ರಿಮಿಯನ್ನು ನಾವು ಈ ದೇಶದಿಂದ ಒಗ್ಗೂಡಿಸುವಂತ ಕೆಲಸ ನಾನು ಎಲ್ಲರೂ ಸೇರಿ ಮಾಡಿದ್ದೆ ಈ ಮಲ್ಲಿಕಾರ್ಜುನ ನಾಲಕಿಗೆ ಗೊತ್ತಿಲ್ಲ ಅವನು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೋದಕ್ಕಿಂತ ಮುಂಚೆ ಅವನ ಸ್ಥಿತಿ ಎಲ್ಲಿತ್ತು ನಾಲಕ ಏ ನಾಲಕ ನೀನು ನಿನ್ನ ಪರಿಸ್ಥಿತಿ ನೀನು ಒಬ್ಬ ಶೂದ್ರ ನಿನ್ನ ಪರಿಸ್ಥಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ಬಾಬಾ ಸಾಹೇಬರ ಸಂವಿಧಾನ ಬರೆದ ನಂತರ ನಿನ್ನ ಪರಿಸ್ಥಿತಿ ಏನಿದೆ ನೋಡು ಅಲ್ಲ ಇಷ್ಟು ನೀನು ನಿನ್ನ ಗಮನಕ್ಕೂ ಇದ್ದರೂ ಸಹಿತ ನೀನು ಬಾಬಾ ಸಾಹೇಬರ ಫೋಟೋನ ಇಡೋಕೆ ಹಿಂಜರಿತ ಅಂದ್ಮೇಲೆ ನೀನು ಮನುಷ್ಯನಾಗಿ ಹುಟ್ಟಿದಕ್ಕೂ ವರ್ಥ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದ್ಮೇಲೆ ಅದೇ ರೀತಿ ಅವನು ಏನು ನ್ಯಾಯಾಧೀಶನಾಗಿ ಇಲ್ಲಿವರೆಗೂ ನಮ್ಮ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟೈಪ್ಸ್ ಆಕ್ಟ್ ಅಡಿಯಲ್ಲಿ ದಾಖಲಾಗಿರುವಂತ ಕೇಸ್ಗಳಿಗೆ ಅವರು ಯಾವ ರೀತಿ ನ್ಯಾಯ ಕೊಟ್ಟಿರಬಹುದು ನೀವು ಯೋಚನೆ ಮಾಡಿರೋ ಬಂದ್ಮೇಲೆ ಇಂತಹ ನಾಯಕರನ್ನು ನಾವು ನ್ಯಾಯಾಧೀಶರನ್ನಾಗಿ ಮಾಡಿರುವಂತ ನಮ್ಮ ಸರ್ಕಾರಗಳಿಗೂ ನಾವು ಈ ನಾನು ಧಿಕ್ಕಾರವನ್ನು ಕೋರ್ತಾ ಅದೇ ರೀತಿ ಈ ಎಲ್ಲವನ್ನು ನಾವು ವಿರೋಧಿಸುತ್ತಾ ಮಗರ ಸರ್ಕಾರವನ್ನು ಮಧ್ಯಸ್ಥಿಕೆ ವಹಿಸಿ ಇವರನ್ನು ಬಂದು ಓಡಿಸಿ ಇವರಿಗೆ ಎಲ್ಲ ಹಿಂದಿಗಳೆಲ್ಲ ಕಳಿಸ್ಬೇಕಂತ ವ್ಯವಸ್ಥೆ ಮಾಡ್ಬೇಕು ನಮ್ಮ ಸರ್ಕಾರ ಅಲ್ಲಿವರೆಗೂ ನಮ್ಮ ಹೋರಾಟ ಹೋರಾಟ ಯಾವತ್ತೂ ಇರುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಭೀಮ್.